ನಮಸ್ಕಾರ ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ಸಂಕಲ್ಪ ಕೋಚಿಂಗ್ ಸೆಂಟರ್ನಿಂದ ಭಾರತಿ ವಿಠಲ್ಗೌಡ ಪಾಟೀಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಎಕನಾಮಿಕ್ಸ್ನಲ್ಲಿ ಬರುವಂತಹ ಒಂದು ತುಂಬಾ ಇಂಪಾರ್ಟೆಂಟ್ ಆದ ಟಾಪಿಕನ್ನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ಅದು ಯಾವುದಂದರೆ ವಿಶ್ವ ಆರ್ಥಿಕ ವ್ಯವಸ್ಥೆ, ವರ್ಲ್ಡ್ ಎಕನಾಮಿ. ಈ ಒಂದು ಟಾಪಿಕ್ ಮೇಲೆ ಸರಿಸುಮಾರು ಈ ಹಿಂದೆ ನಡೆದಿರುವಂಥ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ 8-10 ಕ್ವಶನ್ಸು ಇದು ಒಂದೇ ಚಾಪ್ಟರ್ ಮೇಲೆ ಕೇಳಿದ್ದಾರೆ. ಅದಕ್ಕಾಗಿ ದಯವಿಟ್ಟು ತುಂಬ ಶಾಂತತೆಯಿಂದ ಈ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ. ಇಲ್ಲಿ ವಿಶ್ವ ಆರ್ಥಿಕ ವ್ಯವಸ್ಥೆ ಎಂದರೇನು ಅನ್ನೋದನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಆರ್ಥಿಕ ವ್ಯವಸ್ಥೆ ಎಂದರೇನು ಅನ್ನೋದನ್ನು ತಿಳ್ಕೊಳ್ಳೋಣ. ಮಾನವನ ಎಲ್ಲ ಆರ್ಥಿಕ ಚಟುವಟಿಕೆಗಳು ಮುಖ್ಯವಾಗಿ ಒಂದು ಸಂಘಟಿತ ವ್ಯವಸ್ಥೆಯಿಂದ ಕೂಡಿರುತ್ತವೆ. ಇದನ್ನೇ ಏನಂತ ಕರಿತೀವಿ, ಆರ್ಥಿಕ ವ್ಯವಸ್ಥೆ ಅಂತ ಕರಿತೀವಿ. ಮಾನವನ ಎಲ್ಲ ಆರ್ಥಿಕ ಚಟುವಟಿಕೆಗಳು ಮುಖ್ಯವಾಗಿ ಒಂದು ಸುಸಂಘಟಿತ ವ್ಯವಸ್ಥೆಯಿಂದ ಕೂಡಿರುತ್ತವೆ. ಇದನ್ನೇ ನಾವು ಏನಂತ ಕರಿತೀವಿ, ಆರ್ಥಿಕ ವ್ಯವಸ್ಥೆ ಅಂತ ಕರಿತೀವಿ. ಹಾಗಾದರೆ ಆರ್ಥಿಕ ವ್ಯವಸ್ಥೆಯ ಮುಖ್ಯ ಗುರಿ ಏನು? ಆರ್ಥಿಕ ವ್ಯವಸ್ಥೆಯ ಮುಖ್ಯ ಗುರಿ ಮಾನವನ ಕ್ಷೇಮಾಭಿವೃದ್ಧಿ. ಓಕೆ, ಹಾಗಾದರೆ ವಿಶ್ವ ಆರ್ಥಿಕ ವ್ಯವಸ್ಥೆಗಳನ್ನು ಅವುಗಳಲ್ಲಿನ ಉತ್ಪಾದನಾ ಸಾಧನಗಳ ಒಡೆತನ ಮತ್ತು ಆರ್ಥಿಕ ಚಟುವಟಿಕೆಗಳಲ್ಲಿ ಸರ್ಕಾರದ ಸಹಭಾಗಿತ್ವ ಮತ್ತು ನಿಯಂತ್ರಣವನ್ನು ಆಧಾರವಾಗಿಟ್ಕೊಂಡು ನಾವೇನು ಮಾಡ್ತೀವಿ, 3 ರೀತಿಗಳಲ್ಲಿ ವಿಶ್ವ ಆರ್ಥಿಕ ವ್ಯವಸ್ಥೆಯನ್ನು ವರ್ಗೀಕರಣ ಮಾಡ್ತೀವಿ. ಈ 3 ಆರ್ಥಿಕ ವ್ಯವಸ್ಥೆಗಳು ಯಾವ್ಯಾವು? ಫಸ್ಟ್ ಒನ್ ಬಂಡವಾಳಶಾಹಿ ಅರ್ಥವ್ಯವಸ್ಥೆ, ಕ್ಯಾಪಿಟಲೈಸಿಸ್ಟ್ ಎಕನಾಮಿ, ಸಮಾಜವಾದಿ ಅರ್ಥವ್ಯವಸ್ಥೆ ಸೋಷಿಯಲೈಸಿಸ್ಟ್ ಎಕನಾಮಿ, ಮಿಶ್ರ ಅರ್ಥವ್ಯವಸ್ಥೆ ಮಿಕ್ಸ್ಡ್ ಎಕನಾಮಿ. ಈ 3 ಅರ್ಥವ್ಯವಸ್ಥೆಯನ್ನು ನಾವು ಮೊದಲು ಅವುಗಳ ಡೆಫಿನೇಷನನ್ನು ತಿಳಿದುಕೊಂಡು ಆಮೇಲೆ ಅವುಗಳ ಗುಣಲಕ್ಷಣಗಳನ್ನು ಹೋಲಿಕಾತ್ಮಕವಾಗಿ ಮತ್ತು ಅವುಗಳಲ್ಲಿರುವಂಥ ವ್ಯತ್ಯಾಸಗಳನ್ನು ನಾವು ತಿಳ್ಕೊಳ್ತಾ ಹೋಗೋಣ. 1 by 1 ತಿಳ್ಕೊಳ್ಳೋದಕ್ಕಿಂತ ಎಲ್ಲವನ್ನು ನಾವು ವ್ಯತ್ಯಾಸಗಳನ್ನು ಗುಣಲಕ್ಷಣಗಳನ್ನು ಹೋಲಿಕೆ ಮಾಡ್ಕೊಳ್ತಾ ಹೋದಾಗ, ಯಾವುದೇ ಒಂದು ವಿಷಯವನ್ನು ನಾವು ಒಂದಕ್ಕೊಂದು ಹೋಲಿಕೆ ಮಾಡಿ ಅರ್ಥ ಮಾಡಿಕೊಂಡಾಗ ತುಂಬ ಸಂಪೂರ್ಣವಾಗಿ ಮತ್ತು ಸರಳವಾಗಿ ಆ ವಿಷಯದ ಮೇಲೆ ಹಿಡಿತವನ್ನು ಸಾಧಿಸಬೇಕಾಗ್ತದೆ ಅಥವಾ ಹಿಡಿತವನ್ನು ಸಾಧಿಸಲು ಸಾಧ್ಯವಾಗ್ತದೆ. ಆ ಒಂದು ದೃಷ್ಟಿಯಿಂದ ನಾನು ನಿಮಗೆ ಈ ಬಂಡವಾಳಶಾಹಿ ಅರ್ಥವ್ಯವಸ್ಥೆ, ಸಮಾಜವಾದಿ ಅರ್ಥವ್ಯವಸ್ಥೆ ಮತ್ತು ಮಿಶ್ರ ಅರ್ಥವ್ಯವಸ್ಥೆಯನ್ನು ಹೋಲಿಕಾತ್ಮಕವಾಗಿ ನಿಮ್ಮ ಮುಂದೆ ಚರ್ಚೆಯನ್ನು ಮಾಡ್ತಾ ಇದ್ದೀನಿ. ಹಾಗಾದರೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಎಂದರೇನು ಅನ್ನೋದನ್ನು ಮೊದಲು ನೋಡೋಣ. ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಎಂದರೆ ಉತ್ಪಾದನಾ ಸಾಧನಗಳಾದ ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆಗಳ ಒಡೆತನ, ನಿಯಂತ್ರಣ ಮತ್ತು ನಿರ್ವಹಣೆಯನ್ನು ಯಾವ ಅರ್ಥವ್ಯವಸ್ಥೆಯಲ್ಲಿ ಖಾಸಗಿದಾರರು ಅಥವಾ ಬಂಡವಾಳದಾರರು ವಹಿಸಿಕೊಂಡಿರುತ್ತಾರೋ ಅಂಥ ಒಂದು ಅರ್ಥವ್ಯವಸ್ಥೆಯನ್ನು ನಾವು ಏನಂತ ಕರಿತೀವಿ, ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಓಕೆ, ಸಮಾಜದಲ್ಲಿ ಯಾವ ಒಂದು ಉತ್ಪಾದನಾ ಸಾಧನಗಳ ಒಡೆತನವನ್ನು ಖಾಸಗಿದಾರರು ವಹಿಸಿಕೊಂಡಿರುತ್ತಾರೋ ಅಂಥ ಒಂದು ವ್ಯವಸ್ಥೆಯನ್ನು ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಉದಾಹರಣೆಗೆ ಅಮೇರಿಕಾ ಜರ್ಮನಿ ಮತ್ತು ಜಪಾನ್ನಲ್ಲಿ, ಇಂಗ್ಲೆಂಡ್ನಲ್ಲಿ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಕಂಡುಬರ್ತದೆ. ಹಾಗಾದರೆ ಸಮಾಜವಾದಿ ಅರ್ಥವ್ಯವಸ್ಥೆ ಅಂದರೆ ಏನು? ಸಮಾಜದ ಎಲ್ಲ ವರ್ಗದ ಹಿತದೃಷ್ಟಿಯಿಂದ ಯಾವ ಅರ್ಥವ್ಯವಸ್ಥೆಯಲ್ಲಿ ಆರ್ಥಿಕ ಚಟುವಟಿಕೆಗಳಾದ ಉತ್ಪಾದನೆ ಮತ್ತು ಹಂಚಿಕೆ ಹಾಗೂ ಉತ್ಪಾದನಾ ಸಾಧನಗಳ ಒಡೆತನ ಮತ್ತು ನಿಯಂತ್ರಣವನ್ನು ಸರ್ಕಾರವೇ ವಹಿಸಿಕೊಂಡಿರುತ್ತದೆಯೋ ಅಂಥ ಒಂದು ಅರ್ಥವ್ಯವಸ್ಥೆಯನ್ನು ಏನಂತ ಕರಿತೀವಿ, ಸಮಾಜವಾದಿ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಇದಕ್ಕೆ ಕೇಂದ್ರೀಯ ಅರ್ಥವ್ಯವಸ್ಥೆ ಅಂತ ಕೂಡ ಕರೀತಾರೆ. ಯಾಕೆಂದರೆ ಸರ್ಕಾರ ಕೇಂದ್ರ ಮಟ್ಟದಲ್ಲಿ ಇದರ ಯೋಜನೆಗಳನ್ನು ರೂಪಿಸುತ್ತದೆ ಮತ್ತು ನಿಯಂತ್ರಿಸುತ್ತದೆ.
ಓಕೆ, ಅದಕ್ಕೋಸ್ಕರ ಇದನ್ನು ಕೇಂದ್ರೀಯ ಅರ್ಥವ್ಯವಸ್ಥೆ ಅಂತ ಕೂಡ ಕರೀತಾರೆ. ಈ ಸಮಾಜವಾದಿ ಅರ್ಥವ್ಯವಸ್ಥೆ ಕಂಡುಬರುವುದು ಚೀನಾ, ರಷ್ಯಾ ಮತ್ತು ಉತ್ತರ ಕೊರಿಯಾ ಇನ್ನುಳಿದ ರಾಷ್ಟ್ರಗಳಲ್ಲಿ. ಓಕೆ, ಹಾಗಾದರೆ ಮಿಶ್ರ ಅರ್ಥವ್ಯವಸ್ಥೆ ಅಂದರೆ ಏನು? ಮಿಶ್ರ ಎಕನಾಮಿ. ಮಿಶ್ರ ಅರ್ಥವ್ಯವಸ್ಥೆಯು ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಮತ್ತು ಸಮಾಜವಾದಿ ಅರ್ಥವ್ಯವಸ್ಥೆಯನ್ನು ಎರಡನ್ನೂ ಜೊತೆ ಜೊತೆಗೆ ಯಾವ ಅರ್ಥವ್ಯವಸ್ಥೆಯಲ್ಲಿ ಅಳವಡಿಸಿಕೊಳ್ಳಲಾಗಿದೆಯೋ ಅಂಥ ಒಂದು ಅರ್ಥವ್ಯವಸ್ಥೆಯನ್ನು ನಾವೇನಂತ ಕರಿತೀವಿ? ಮಿಶ್ರ ಆರ್ಥಿಕ ವ್ಯವಸ್ಥೆ ಅಥವಾ ಮಿಕ್ಸ್ ಎಕನಾಮಿ ಅಂತ ಕರಿತೀವಿ. ಉದಾಹರಣೆಗೆ ಭಾರತ, ಶ್ರೀಲಂಕಾ, ನೇಪಾಳ ಮತ್ತು ಬಾಂಗ್ಲಾದೇಶಗಳಲ್ಲಿ ಮಿಶ್ರ ಆರ್ಥಿಕ ವ್ಯವಸ್ಥೆ ಕಂಡುಬರ್ತದೆ. ಹಾಗಾದರೆ ನಮ್ಮ ಭಾರತ ದೇಶದಲ್ಲಿ ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನು ಯಾವಾಗ ಜಾರಿಗೆ ತರಲಾಯಿತು ಅನ್ನೋದ್ರ ಮೇಲೆ ಕ್ವಶನ್ಸನ್ನು ಕೇಳಿದ್ದಾರೆ ಕೂಡ. ರಾಜ್ಯ ನಿರ್ದೇಶನಾತ್ಮಕ ತತ್ವಗಳ ಅನ್ವಯ ಮತ್ತು 1948 ಕೈಗಾರಿಕಾ ನೀತಿಯ ಅನ್ವಯ ಭಾರತದಲ್ಲಿ ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನು ರೂಢಿಸಿಕೊಳ್ಳಲಾಯಿತು. ಓಕೆ, ಹಾಗಾದರೆ ಈ ಬಂಡವಾಳಶಾಹಿ ಅರ್ಥವ್ಯವಸ್ಥೆಗೂ ಸಮಾಜವಾದಿ ಅರ್ಥವ್ಯವಸ್ಥೆಗೂ ಮಿಶ್ರ ಅರ್ಥವ್ಯವಸ್ಥೆಗೂ ಇರುವಂತಹ ಲಕ್ಷಣಗಳು ಯಾವುವು, ಅವುಗಳನ್ನು ಹೋಲಿಕೆ ಮತ್ತು ವ್ಯತ್ಯಾಸಗಳನ್ನು ಒಟ್ಟಿಗೆ ನಾವು ನೋಡ್ತಾ ಸ್ಟಡಿ ಮಾಡೋಣ. ಓಕೆ, ಹಾಗಾದರೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಯಾವ ರೀತಿ ಇರ್ತದೆ? ಉತ್ಪಾದನಾ ಸಾಧನಗಳ ಒಡೆತನವನ್ನು ಇಲ್ಲಿ ಖಾಸಗಿ ವ್ಯಕ್ತಿಗಳು ವಹಿಸಿಕೊಂಡಿರ್ತಾರೆ. ಆದರೆ ಸಮಾಜವಾದಿ ಅರ್ಥವ್ಯವಸ್ಥೆಯಲ್ಲಿ ಇರ್ತದೆ ಅಂದರೆ ಸರ್ಕಾರವೇ ಉತ್ಪಾದನಾ ಸಾಧನಗಳ ಒಡೆತನವನ್ನು ಹೊಂದಿರುತ್ತದೆ. ಓಕೆ, ಆಮೇಲೆ ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರ ಮತ್ತು ಖಾಸಗಿ ಎರಡೂ ವಲಯಗಳು ಅದರ ಒಡೆತನವನ್ನು ಹೊಂದಿರ್ತವೆ, ನಿಯಂತ್ರಣ ಮಾಡ್ತಾ ಇರ್ತವೆ ಮತ್ತು ಮುನ್ನಡೆಸ್ಕೊಂಡು ಹೋಗ್ತಾ ಇರ್ತದೆ. ಹಾಗಾದರೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಜಾರಿಯಲ್ಲಿರುತ್ತದೆ. ಓಕೆ, ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಮುಕ್ತ ಮಾರುಕಟ್ಟೆ ವ್ಯವಸ್ಥೆ ಜಾರಿಯಲ್ಲಿರ್ತದೆ. ಅಂದರೆ ಅವರಿಗಿಷ್ಟವಾದ ಉದ್ಯೋಗಗಳನ್ನು ಅವರೇ ಆಯ್ಕೆ ಮಾಡಿಕೊಳ್ಬೋದು, ಅವರಿಗಿಷ್ಟವಾದ ವಸ್ತುಗಳನ್ನು ಉತ್ಪಾದಿಸಿ ಅವರಿಗಿಷ್ಟವಾದ ಬೆಲೆಯಲ್ಲಿ ಅವರು ಮಾರಾಟ ಮಾಡ್ಬೋದು. ಇದಕ್ಕೆ ಏನಂತ ಕರಿತೀವಿ ನಾವು? ಮುಕ್ತ ಮಾರುಕಟ್ಟೆ ವ್ಯವಸ್ಥೆ ಅಂತ ಕರಿತೀವಿ. ಆದರೆ ಸಮಾಜವಾದಿ ಅರ್ಥವ್ಯವಸ್ಥೆಯಲ್ಲಿ ಲಭ್ಯವಿರುವ ಸಂಪನ್ಮೂಲಗಳನ್ನು ರಾಷ್ಟ್ರದ ಆದ್ಯತೆಯ ಮೇರೆಗೆ ವಿನಿಯೋಗ ಮಾಡಿಕೊಳ್ಬೇಕು, ಆಮೇಲೆ ಜನರ ಕಲ್ಯಾಣವನ್ನು ಸಾಧಿಸುವುದರ ಜೊತೆ ಜೊತೆಗೆ ಯಾವುದೇ ಒಂದು ವಸ್ತುವನ್ನು ಅಥವಾ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಅಥವಾ ವಸ್ತುವನ್ನು ಉತ್ಪಾದನೆ ಮಾಡಬೇಕು, ಅದು ಸಂಪೂರ್ಣವಾಗಿ ಸರ್ಕಾರವೇ ಅದರ ಹಿಡಿತವನ್ನು ಸಾಧಿಸ್ತಿರ್ತದೆ ಮತ್ತು ಸರ್ಕಾರದ ನೀತಿ ನಿಯಮಗಳಿಗೆ ಬದ್ಧರಾಗಿ ಆ ಉದ್ಯೋಗವನ್ನು ಹೊಂದಿರಬೇಕು. ಇಂಥ ಒಂದು ವ್ಯವಸ್ಥೆಯನ್ನು ಸಮಾಜವಾದಿ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಇನ್ನು ಮಿಶ್ರ ಆರ್ಥಿಕ ವ್ಯವಸ್ಥೆ ಹೇಗಿರ್ತದೆ? ವೈಯಕ್ತಿಕ ಸ್ವತಂತ್ರದ ಜೊತೆ ಜೊತೆಗೆ ಸರ್ಕಾರದ ನೀತಿ ನಿಯಮಗಳಿಗೆ ಬದ್ಧರಾಗಿ ನಡೆದುಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂತ ಕರಿತೀವಿ. ಈಗ ಯಾವುದೇ ಒಬ್ಬ ಎಜುಕೇಟೆಡ್ ಪರ್ಸನ್ ಇದ್ದ ಅಂದರೆ ಅವನು ಬೇಕಂದರೆ ಸ್ವಂತ ಯಾವುದೇ ಒಂದು ಕಂಪ್ನಿಯನ್ನು ಸ್ಥಾಪನೆ ಮಾಡ್ಬೋದು ಅಥವಾ ಸರ್ಕಾರದ ನೀತಿ ನಿಯಮಗಳಿಗೆ ಬದ್ಧವಾಗಿ ಅದು ನಡೆಸಿಕೊಂಡು ಹೋಗುವಂಥ ಪರೀಕ್ಷೆಗಳಿಗೆ ಅನುಗುಣವಾಗಿ ಅವನ ಆದ್ಯತೆಯ ಮೇರೆಗೆ ಯಾವುದಾದ್ರೂ ಒಂದು ಉತ್ತಮ ಹೊಂದುವಂಥ ಹುದ್ದೆಯನ್ನು ಕೂಡ ಪಡೆದುಕೊಂಡು ತನ್ನ ಆದಾಯವನ್ನು ಗಳಿಸ್ಬೋದು. ಇಂಥ ಒಂದು ಅರ್ಥವ್ಯವಸ್ಥೆಯನ್ನು ಮಿಶ್ರ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಓಕೆ, ಹಾಗಾದರೆ ಇನ್ನು ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಬಂಡವಾಳದಾರರು ಅವರಿಗಿಷ್ಟವಾದಷ್ಟು ಏನು ಮಾಡಬೇಕು, ಆಸ್ತಿಯನ್ನು ಹೊಂದಬಹುದು, ಬೇಕಾದಷ್ಟು ಆಸ್ತಿಯನ್ನು ಅವರು ಗಳಿಸಬಹುದು. ಆಮೇಲೆ ಮರಣದ ನಂತರ ಅಥವಾ ಜೀವವಿರುವಾಗ ಯಾರಿಗಾದರೂ ಆ ಒಂದು ಆದಾಯವನ್ನು ಅವರು ದಾನ ಮಾಡಬಹುದು ಅಥವಾ ಯಾರಿಗಾದರೂ ಹಂಚಿಕೆ ಮಾಡಬಹುದು, ಇದರಲ್ಲಿ ಅವರು ಮುಕ್ತರಾಗಿರ್ತಾರೆ. ಆದರೆ ಸಮಾಜವಾದಿ ಅರ್ಥವ್ಯವಸ್ಥೆಯಲ್ಲಿ ಹೇಗಿರುತ್ತಂದರೆ ಸಮಾಜದ ಎಲ್ಲ ವರ್ಗದ ಜನರ ಹಿತದೃಷ್ಟಿಯಿಂದ ಆಮೇಲೆ ಎಲ್ಲ ವರ್ಗದ ಜನರಿಗೆ ಸಮಾನ ಅವಕಾಶವನ್ನು ಮತ್ತು ಸಮಾನ ಯೋಗ್ಯತೆಯನ್ನು ಕೊಡುವುದಕ್ಕೋಸ್ಕರ ಸರ್ಕಾರದ ನೀತಿ ನಿಯಮಗಳಿಗೆ ಬದ್ಧವಾಗಿ ಅವರು ಯಾವುದೇ ಒಂದು ಆಸ್ತಿಯನ್ನು
ಹೊಂದಬೇಕಾಗ್ತದೆ, ಅಥವಾ ಅದಕ್ಕಿಂತ ಹೆಚ್ಚಾಗಿ ಆಸ್ತಿಯನ್ನು ಹೊಂದಿದರೆ ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ಟಬೇಕು, ಜಿ ಎಸ್ ಟಿಯನ್ನು ಪೇ ಮಾಡಬೇಕು, ಮತ್ತು ಲೈಸೆನ್ಸನ್ನು ಪಡೆದುಕೊಳ್ಬೇಕು. ಈ ರೀತಿಯಾದಂಥ ಒಂದು ಕಾರ್ಯಚಟುವಟಿಕೆಗಳು ಸಮಾಜವಾದಿ ಅರ್ಥವ್ಯವಸ್ಥೆಯಲ್ಲಿ ಇರ್ತವೆ. ಇನ್ನು ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಯಾವ ರೀತಿ ಇರ್ತದೆ? ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಖಾಸಗಿ ವಲಯವೂ ಕೂಡ ಇರುತ್ತೆ ಮತ್ತು ಸರ್ಕಾರದ ಆದೇಶಗಳನ್ನು ಕೂಡ ಪರಿಪಾಲನೆ ಮಾಡಬೇಕಾಗ್ತದೆ. ಅಂದರೆ ಖಾಸಗಿಯವರು ಯಾವುದೇ ಆದರೂ ಸಂಘ ಸಂಸ್ಥೆಗಳನ್ನ ಸ್ಥಾಪನೆ ಮಾಡ್ಬೋದು, ಅಥವಾ ಎಜುಕೇಷನ್ ಸೊಸೈಟಿಗಳನ್ನ ಸ್ಥಾಪನೆ ಮಾಡ್ಬೋದು, ಅಥವಾ ಯಾವುದಾದ್ರೂ ದೊಡ್ಡ ದೊಡ್ಡ ಕಂಪ್ನಿಗಳನ್ನು ಸ್ಥಾಪನೆ ಮಾಡ್ಬೋದು, ಯಾವುದಾದ್ರೂ ವಸ್ತುವನ್ನು ಉತ್ಪಾದನೆ ಮಾಡ್ಬೋದು, ಅವರು ಯಾವುದೇ ಒಂದು ಕಂಪ್ನಿಯನ್ನು ಓನ್ ಆಗಿ ಪಡೆದುಕೊಳ್ಬೋದು. ಆದರೆ ಸರ್ಕಾರದ ನೀತಿ ನಿಯಮಗಳಿಗೆ ಬದ್ಧರಾಗಿ ಇರಬೇಕು, ಸರ್ಕಾರದ ನೀತಿ ನಿಯಮಗಳನ್ನು ಪಾಲಿಸ್ತಾ ಇರಬೇಕು, ಸರ್ಕಾರದ ನೀತಿಗಳ ನಿಯಮಗಳನ್ನು ಅನುಸರಿಸಿ ಸಮಾಜದಲ್ಲಿರುವ ಅಸಮಾನತೆಯನ್ನು ಹೋಗಲಾಡಿಸುವುದು ಮಿಶ್ರ ಅರ್ಥವ್ಯವಸ್ಥೆಯ ಮುಖ್ಯ ಲಕ್ಷಣ. ಓಕೆ, ಹಾಗಾದರೆ ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಬಂಡವಾಳದಾರರು ಯಾವುದೇ ಒಂದು ವಸ್ತುವಿನ ಬೆಲೆಯನ್ನು ಅವರೇ ನಿಗದಿ ಮಾಡ್ತಾರೆ. ಅಂದರೆ ಒಂದು ವಸ್ತುವಿನ ಬೆಲೆಯನ್ನು ಗರಿಷ್ಠ ಬೆಲೆಗೆ ಮಾರಿ ಅವರಿಗೆ ಎಷ್ಟು ಬೇಕಾದರೂ ಲಾಭವನ್ನು ಇಲ್ಲಿ ಅವರು ಪಡೆದುಕೊಳ್ಳಬಹುದು, ಮತ್ತು ಬಂದಂತಹ ಲಾಭವನ್ನು ಸ್ವತಃ ಬಂಡವಾಳದಾರರೇ ಸ್ವೀಕರಿಸಬಹುದು. ಆಮೇಲೆ ಇಲ್ಲಿ ಪರಿಪೂರ್ಣ ಪೈಪೋಟಿ ಸ್ಪರ್ಧೆ ಇರ್ತದೆ, ಪರಿಪೂರ್ಣ ಪೈಪೋಟಿ ಅಥವಾ ಸ್ಪರ್ಧೆ ಇರ್ತದೆ. ಯಾವುದಾದ್ರೂ ಒಂದು ವಸ್ತುವನ್ನು ಉತ್ಪಾದನೆ ಮಾಡಿ ಹಲವಾರು ವಸ್ತುಗಳು ಅದೇ ವಸ್ತು ಹಲವಾರು ವ್ಯಕ್ತಿಗಳು ಅದೇ ವಸ್ತುವನ್ನು ಉತ್ಪಾದನೆ ಮಾಡಿ ಆ ವಸ್ತುವಿಗೆ ಅವರಿಗೆ ಇಷ್ಟವಾದ ಬೆಲೆಯನ್ನು ಕೊಟ್ಟು ಮಾರಾಟ ಮಾಡಬಹುದು. ಈ ರೀತಿಯಾದಂಥ ಪೈಪೋಟಿ ವ್ಯವಸ್ಥೆ ಇಲ್ಲಿರ್ತದೆ. ಆದರೆ ಸಮಾಜವಾದಿ ಅರ್ಥವ್ಯವಸ್ಥೆಯಲ್ಲಿ ಉತ್ಪಾದನೆಯಾದ ಸರಕು ಮತ್ತು ಸೇವೆಗಳು ಮತ್ತು ಅವುಗಳ ಲಾಭಗಳನ್ನು ಸಮಾಜದ ಎಲ್ಲ ವರ್ಗದ ಜನರಿಗೆ ಸಮಾನವಾಗಿ ಹಂಚಿಕೆ ಮಾಡಲಾಗ್ತದೆ, ಮತ್ತು ಸಮಾನವಾದ ಒಂದೇ ಬೆಲೆಯನ್ನು ನಿಗದಿ ಮಾಡಿ ಸಮಾಜದ ಎಲ್ಲ ವರ್ಗದ ಜನರಿಗೆ ಕೈಗೆಟುಕುವಂಥ ಒಂದು ಬೆಲೆಯನ್ನು ನಿಗದಿ ಮಾಡಿ ಎಲ್ಲ ಜನರಿಗೆ ಅದನ್ನು ಪೂರೈಕೆ ಮಾಡಲಾಗ್ತದೆ. ಓಕೆ, ಇಲ್ಲಿ ಸಾಮಾಜಿಕ ನ್ಯಾಯ ವ್ಯವಸ್ಥೆ ಕಂಡುಬರ್ತದೆ. ಮತ್ತು ಬಂದಂತಹ ಲಾಭವನ್ನು ಸರ್ಕಾರವು ಸಮಾಜದ ಎಲ್ಲ ವರ್ಗದ ಜನರಿಗೆ ಅವರ ಆದ್ಯತೆಗೆ ಅನುಗುಣವಾಗಿ ಅದನ್ನು ಹಂಚಿಕೆ ಮಾಡಲಾಗ್ತದೆ. ಆದರೆ ಮಿಶ್ರ ಅರ್ಥವ್ಯವಸ್ಥೆಯಲ್ಲಿ ಯಾವ ರೀತಿಯಾಗಿರ್ತದೆ ಅಂದರೆ ಸರ್ಕಾರವು ಖಾಸಗಿ ವಲಯದ ಚಟುವಟಿಕೆಗಳನ್ನು ಲೈಸೆನ್ಸ್ ಮತ್ತು ಬೆಲೆ ನೀತಿ ಹಾಗೂ ತೆರಿಗೆ ಪಾವತಿ ಹಾಗೂ ಹಣಕಾಸು ನೀತಿಯ ಮೂಲಕ ಹಲವಾರು ನೀತಿ ನಿಯಮಗಳನ್ನು ರೂಪಿಸ್ತದೆ. ಆ ನೀತಿ ನಿಯಮಗಳಿಗೆ ಬದ್ಧರಾಗಿ ಖಾಸಗಿ ವಲಯಗಳು ನಡೆದುಕೊಳ್ಬೇಕಾಗ್ತದೆ. ಇಲ್ಲಿ ಯಾವುದೇ ರೀತಿಯಾದಂಥ ಶೋಷಣೆಗೆ ಅವಕಾಶ ಇರುವುದಿಲ್ಲ, ಯಾಕೆಂದರೆ ಸರ್ಕಾರ ಹಾಕಿಕೊಂಡ ನೀತಿ ನಿಯಮಗಳಿಗೆ ಬದ್ಧವಾಗಿ ನಡೆಯಬೇಕಾಗ್ತದೆ. ಇಲ್ಲಿ ಯಾವುದೇ ರೀತಿ ಅವರಿಗೆ ಇಷ್ಟವಾದಂತಹ ವಸ್ತುವನ್ನು ಉತ್ಪಾದನೆ ಮಾಡಿ ಅವರಿಗೆ ಇಷ್ಟವಾದ ಬೆಲೆಯಲ್ಲಿ ಮಾರಾಟ ಮಾಡಿದರೆ ಅದು ಆಗೋದಿಲ್ಲ. ಖಾಸಗಿ ವ್ಯಕ್ತಿಗಳು ಯಾವುದೇ ಒಂದು ವಸ್ತುವನ್ನು ಉತ್ಪಾದನೆ ಮಾಡ್ಬೋದು, ಆದರೆ ಆ ಉತ್ಪಾದನೆ ಮಾಡಿದ ವಸ್ತುವಿಗೆ ಸರ್ಕಾರ ನಿಗದಿ ಮಾಡಿದ ಬೆಲೆಯಲ್ಲೇ ಅವರು ಅದನ್ನು ಮಾರಾಟ ಮಾಡಬೇಕು. ಇಲ್ಲಿ ಸಮಾಜದ ಎಲ್ಲ ವರ್ಗದ ಜನರಿಗೆ ಅದು ಕೈಗೆಟುಕುವಂತಿರಬೇಕು. ಇದೇ ಒಂದು ವ್ಯವಸ್ಥೆಯನ್ನು ಮಿಶ್ರ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಮುಖ್ಯವಾಗಿ ಮಿಶ್ರ ಅರ್ಥವ್ಯವಸ್ಥೆ ಭಾರತ, ಶ್ರೀಲಂಕಾ ಮತ್ತು ನೇಪಾಳ, ಬಾಂಗ್ಲಾದೇಶಗಳಲ್ಲಿ ಕಂಡುಬರ್ತದೆ. ಅರ್ಥ ಆಯ್ತಲ್ಲ? ಈ ಮಿಶ್ರ ಅರ್ಥವ್ಯವಸ್ಥೆ ಯಾವ ರೀತಿಯಾಗಿರ್ತದೆ, ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಆಗಿರ್ತದೆ, ಹಾಗೂ ಸಮಾಜವಾದಿ ಅರ್ಥವ್ಯವಸ್ಥೆ ಯಾವ ರೀತಿಯಾಗಿರ್ತದೆ ಅನ್ನೋದು. ಹಾಗೆ ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಅವುಗಳನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಮತ್ತು ಮುಂಬರುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಮ್ಮ ಮುಂಬರುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ದಯವಿಟ್ಟು ಅವುಗಳನ್ನು ವೀಕ್ಷಣೆ ಮಾಡಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಮುಂಬರುವ ಎಲ್ಲ ಪರೀಕ್ಷೆಗಳಲ್ಲಿ ನೀವು ಯಶಸ್ವಿಯಾಗಿ, ಇದೇ ರೀತಿಯಾಗಿ ಮುಂದಿನ ವಿಡಿಯೋನಲ್ಲಿ ತುಂಬ ಇಂಪಾರ್ಟೆಂಟ್ ಆದ ಹಾಗೂ ಇಂಟ್ರೆಸ್ಟಿಂಗ್ ಆದ ಒಂದು ಹೊಸ ವಿಡಿಯೋದ ಜೊತೆಗೆ ಬರ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ಸ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಧನ್ಯವಾದಗಳು.